ಬಂದವರಮ್ಮ. ನಮ್ಮ ಕಡೆಯವರೆಲ್ಲ ಬಂದಾಯ್ತಾ? ಒತ್ತಾರೇನ ಬಂದ್ರಮ್ಮ ಅವ್ರೇ? ಅವ್ರ ಕಡೆಯವ್ರು ಬಂದವರಾ? ಈಗಿಲ್ಲ, ಈಗಲಾಗ್ಲೋ ಬರ್ಬೋದು. ಕೃಷ್ಣವೇಣ್ಯರಿಗೆ 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 ಆಡ್ತಿದ್ದಾರೆ ಅಂತ ನಾವು ಹಾಗೆ ಆಡೋದು ಬೇಡ. ನಮಗೆ ಕೋಪ ಬರಲಿ ಅಂತಾನೆ ಅವ್ರು ಹಾಗೆಲ್ಲ ಆಡ್ತಾ ಇರೋದು. ದಯವಿಟ್ಟು ಎಲ್ಲರೂ ಸಮಾಧಾನದಿಂದ ಇರಿ, ಬನ್ನಿ. ನಾನು ಇನ್ನೂ ಚೇರ್ಮನ್ ಆಗಿಲ್ಲ, ಆಡ್ ಬೇಗ ಚೇರ್ಮನ್ ಅಂತ ಕೂಗ್ತಾ ಇದೀಯಾ? ಬಿಡಿ ಅಮ್ಮವ್ರೆ, ನೀವೇ ಚೇರ್ಮನ್ ಆಗೋದು. ಎಲ್ರಿಗೂ ನನ್ ನಮಸ್ಕಾರ. ಆಕ್ಚುಲಿ ಎಲ್ಲರೂ ನಿಮ್ಗೆ ಕಾಯ್ತಾ ಇದ್ವಿ. ಎಲ್ರು ಬಂದಿದ್ದಾರಾ? ಓ ಚೇರ್ಮನ್ ಮೈಸೂರಿಗೆ ದಯವಿಟ್ಟು ನಮ್ಮ ಕಡೆಯವರೆಲ್ಲ ಹೊರಗಡೆ ಹೋಗಿ. ದಯವಿಟ್ಟು ಹೋಗಿ. ಆಕ್ಚುಲಿ ಮೆಂಬರ್ಗಳು ಮಾತ್ರ ಮೇಲ್ಗಡೆ ಬರಬೇಕು, ಉಳಿದವ್ರು ಯಾರು ಬರುವಂಗಿಲ್ಲ. ನಿಮ್ ಕಡೆಯವರು ಕಳಿಸ್ಬಿಡಿ ಮೇಡಮ್. ನಮ್ ಕಡೆ ನೀವು ಬರಂಗಿಲ್ಲ, ಈಗ ಬಂದ್ಬಿಡ್ತೀವಿ. ರವಷ್ಟು ಬಂದ್ಬಿಡ್ತೀವಿ ಅಮ್ಮವ್ರೆ. ಅಜ್ಜಿ, ಏ ಅಜ್ಜಿ, ಅವಾಗ ಬಂದಾಗಿಂದ ನೋಡ್ತೀವಿ. ಯಾರನ್ನ ಹುಡುಕ್ತಿದ್ಯಾ? ಯಾರನ್ನ ಅಜ್ಜಿ? ಯಾರಿಲ್ಲ ಕಡೆ. ಎಲ್ಲ ಬಂದಿದ್ದಾರೆ ಅಂದ್ರೆ ಇನ್ನ ಇಬ್ರು ಬರ್ಬೇಕು ಸರ್. ಸಾಮಾನ್ಯನಿಗೆ ಏನ್ರಯ್ಯ? ನೀಲ್ಕಂಠ ನಾಯಕರಿಗೆ, ನೀಲ್ಕಂಠ ನಾಯಕರಿಗೆ. ಆ ಅದು ಹೊರಗಡೆನೆ ಇರಿ, ಬಂದ್ಬಿಡ್ತೀನಿ. ಸರ್ ಇನ್ನೇನ್ ಶುರು ಮಾಡ್ಬೋದಲ್ಲ ಸರ್, ಮೊದಲು ಹೊರಗಡೆ ಗಲಾಟೆ ನಿಲ್ಸಿ ಆಮೇಲೆ ಮಾಡೋರಂತ. ಗಂಗೂರಯ್ಯ, ಹೊರಗಡೆ ಅಷ್ಟೊಂದು ಕ್ರೌಡ್ ಇದೆ,
ಕಂಟ್ರೋಲ್ ಮಾಡಕ್ಕೆ ಪೊಲೀಸ್ ಕರ್ಸ್ಕೊಳ್ಳೋದಲ್ಲೇನ್ರಿ ಸರ್? ಆಕ್ಚುಲಿ ಈ ಗ್ರಾಮಕ್ಕೆ ಪೊಲೀಸ್ನವ್ರು ಯಾರು ಬರೋ ಆಗಿಲ್ಲ ಸರ್. ನಮ್ಮ ವ್ಯಾಪ್ತಿಗೆ ಮೊದಲಿಂದ ಹಿಂಗೆ ಸರ್, ಪೊಲೀಸರು ಬರಕ್ಕೇ ಇಲ್ಲ. ಶಾಂತಿ ಶಾಂತಿ ಶಾಂತಿ. ಅಣ್ಣ ತಮ್ಮಂದಿರೇ, ಅಕ್ಕ ತಂಗಿಯರೇ, ಮಂಡಲ್ ಪಂಚಾಯಿತಿ ಮೆಂಬರ್ ಆದ ವೆಂಕಟ ಆದ ನಾನು ಕೇಳ್ಕೊಳ್ಳೋದು ಏನಂದ್ರೆ, ಒಳಗಡೆ ಅಮ್ಮನವರು ಮಹೇಶ್ವರಮ್ಮನವ್ರನ್ನ ನಾವು ಚೇರ್ಮನ್ ಮಾಡ್ತಾ ಇದ್ದೀವಿ. ದಯವಿಟ್ಟು ಯಾರು ಗಲಾಟೆ ಮಾಡಿದ್ರೆ ಶಾಂತಿ ರೀತಿಯಿಂದ ಇರಬೇಕು ಅಂತೇಳಿ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಅಷ್ಟೇ 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 ಸರ್. ಶುರು ಮಾಡೋಣ ಸರ್. ನೀವೇ ಹೇಳಿ ಬಂದ್ ಬರೀಯ. ಸರಿ ಸರ್. ಆಕ್ಚುಲಿ ಇದಿಂದ ವಿಶೇಷ ಏನಪ್ಪ ಅಂದ್ರೆ, ಸಾಣೆಹಳ್ಳಿ ಗ್ರಾಮ ಪಂಚಾಯತಿಗೆ ಅಧ್ಯಕ್ಷರನ್ನ ಆಯ್ಕೆ ಮಾಡಬೇಕು ಅಂತ ಸರ್ಕಾರ ಆದೇಶ ಹೊರಡಿಸಿರೋದ್ರಿಂದ ಈ ದಿನ ನಾವೆಲ್ಲರೂ ಇಲ್ಲಿ ಸೇರಿದ್ದೇವೆ. ಈ ದಿನ ಮೊದಲನೇದಾಗಿ ಗ್ರಾಮ ಪಂಚಾಯತ್ ಅಧ್ಯಕ್ಷರನ್ನ ಆಯ್ಕೆ ಮಾಡೋ ವಿಚಾರವಾಗಿ ಸರ್ಕಾರ ವಿಶೇಷ ಅಧಿಕಾರಿಯನ್ನಾಗಿ ಆಂಜನಪ್ಪನವ್ರನ್ನ ನೇಮಕ ಮಾಡಿದ್ದಾರೆ. ಅವರೀಗ ನಮ್ಮ ಜೊತೆ ಇದ್ದಾರೆ. ಅವ್ರಿಗೆ ಗ್ರಾಮ ಪಂಚಾಯತಿ ವತಿಯಿಂದ ನಾವು ಸ್ವಾಗತವನ್ನು ಕೋರ್ತೇನೆ. ಹಾಗೇನೆ ಚುನಾಯಿತ ಪ್ರತಿನಿಧಿಗಳಾಗಿ ತಾವೆಲ್ಲರೂ ಬಂದಿದ್ದೀರಾ, ತಮ್ಮೂ ಕೂಡ ಸ್ವಾಗತವನ್ನು ಕೋರ್ತೇನೆ. ಮಧುಗಿರಿ ತಾಲೂಕು ಸಾಣೇಹಳ್ಳಿ ಹೋಬಳಿ ಸಾಣೇಹಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ 12 ಗ್ರಾಮಗಳಿದ್ದು, ಈ ಹಿಂದೆ ನಡೆದ ಗ್ರಾಮ ಪಂಚಾಯತಿ ಚುನಾವಣೆಯಲ್ಲಿ ಪ್ರತಿ ಗ್ರಾಮಗಳಿಂದಲೂ ತಲಾ ಒಬ್ಬರಂತೆ ಚುನಾಯಿತರಾಗಿದ್ದು ಅವರುಗಳ ಹೆಸರುಗಳು ಈ ಕೆಳಕಂಡಂತಿರುತ್ತವೆ. ಚಂದಾಪುರ ಗ್ರಾಮದಿಂದ ಶ್ರೀಮತಿ ಮಹೇಶ್ವರಿ, ಹುಲಿದುರ್ಗ ಗ್ರಾಮದಿಂದ ಶ್ರೀಮತಿ ಕೃಷ್ಣವೇಣಿ, ಕೆಂಚನಕುಪ್ಪೆ ಗ್ರಾಮದಿಂದ ಶ್ರೀ ಪುಟ್ಟಸ್ವಾಮಿ, ಬೆಟ್ಟದೂರು ಗ್ರಾಮದಿಂದ ಎಚ್ ಸಿದ್ದರಾಮರವರು, ಚಾಮಯ್ಯನಕಟ್ಟೆ ಗ್ರಾಮದಿಂದ ಶ್ರೀ ಚೌಡಪ್ಪನವರು, ದಬ್ಬೆಘಟ್ಟ ಗ್ರಾಮದಿಂದ ಶ್ರೀ ನಾಗರಾಜುರವರು, ಹೊನ್ನಯ್ಯನಕೆರೆ ಗ್ರಾಮದಿಂದ ಶ್ರೀ ಸೀನಪ್ಪನವರು, ತಿರುವನಕೊಪ್ಪಲು ಗ್ರಾಮದಿಂದ ಶ್ರೀ ಮುನಿಯಪ್ಪನವರು, ಜುಂಜಯ್ಯನಪಾಳ್ಯ ಗ್ರಾಮದಿಂದ ವೆಂಕಟೇಶಪ್ಪನವರು. ವೆಂಕಟೇಶಪ್ಪ ಎಂಕ ಎಂಕ ಅಂತಂದು ಮರ್ತ್ಬಿಟ್ಟೆ ಅಮ್ಮವ್ರೆ, ಅಡ್ಬಿಟ್ಟೆ ಬುದ್ಧಿ. ಇದ್ಯಾಕೆ ವೆಂಕಟೇಶಪ್ಪನವ್ರೆ, ನಿಂತ್ಕೊಬಿಟ್ರಿ, ಕೂತ್ಕೊಳ್ಳಿ. ಪರವಾಗಿಲ್ಲ ಬುದ್ಧಿ. ಹಂಗಲ್ಲ ವೆಂಕಟೇಶಪ್ಪ, ನಿನ್ನೀಗ ಮೆಂಬರು, ಕೂತ್ಕೋ. ಬೇಡ ಬುದ್ಧಿ, ನಾನು ನಿಂತ್ಕೊಂಡೇ ಇರ್ತೀನಿ. ಸರಿನಪ್ಪ, ನಿನ್ನಿಷ್ಟ. ಇಷ್ಟು ಜನ ಗೆದ್ದಿರೋ ಮೆಂಬರ್ಗಳು, ಈ ಗೆದ್ದಿರೋ ಮೆಂಬರ್ಗಳೆಲ್ಲ ಸೇರಿ ಒಬ್ಬ ಅಧ್ಯಕ್ಷರನ್ನ ಆಯ್ಕೆ ಮಾಡಬೇಕಾಗುತ್ತೆ. ಈ ಸರ್ಕಾರಿ ಸುತ್ತೋಲೆಯಂತೆ ಸಾಣೇಹಳ್ಳಿ ಗ್ರಾಮ ಪಂಚಾಯತಿಗೆ ಒಬ್ಬ ಮಹಿಳಾ ಅಭ್ಯರ್ಥಿಯನ್ನ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಬೇಕಾಗಿದೆ. ಅದರಂತೆ ನಮ್ಮ ಪಂಚಾಯತಿನಲ್ಲಿ ಚುನಾಯಿತ ಮಹಿಳಾ ಅಭ್ಯರ್ಥಿಗಳೆಂದರೆ ಚಂದಾಪುರದ ಶ್ರೀಮತಿ ಮಹೇಶ್ವರಿಯರವರು ಹಾಗೂ ಹುಲಿದುರ್ಗದ ಶ್ರೀಮತಿ ಕೃಷ್ಣವೇಣಿಯರವರು. ಈಗ ಅಧ್ಯಕ್ಷರನ್ನು ಮಾಡೋ ವಿಧಿವಿಧಾನಗಳನ್ನ ಓದಿ ಹೇಳ್ಬಿಡ್ತೇನೆ ರೀ. ಪಂಚಾಯತ್ ರಾಜ್ ಕಾಯ್ದೆ. ಅಲ್ಲ ಸ್ವಾಮಿ, ಅದೆಲ್ಲ ಓದ್ಕೊಂಡಿರೋದಕ್ಕಿಂತ ಅದ್ರಾಗ ಏನೈತೆ, ನಾವೇನ್ ಮಾಡ್ಬೇಕು ಅಂತ ಹಂಗೆ ಮಾತಾಗಿ ಹೇಳ್ಬಿಡಿ, ಸಾಕಲ್ವರಾ? ಏನ್ರಪ್ಪ ಸರಿ, ಅವ್ರ ಹೆಂಗ್ ಹೇಳ್ತಾರ ಹಂಗ ಮಾಡ್ರಿ. ಸರಿ ಸರ್. ಈಗ ಈ ಪಂಚಾಯತಿನಲ್ಲಿ ಇರೋದು ಇಬ್ರು ಮಹಿಳಾ ಮೆಂಬರ್ಗಳು. ಇವರಿಬ್ರು ಮೆಂಬರ್ಗಳಲ್ಲಿ ಒಬ್ರನ್ನ ಯಾರನ್ನಾದ್ರೂ ನೀವೆಲ್ಲರೂ ಸೇರಿ ಆಯ್ಕೆ ಮಾಡಬೇಕಾಗುತ್ತೆ, ಆಗ ಅವರೇ ಅಧ್ಯಕ್ಷರಾಗ್ತಾರೆ. ಸರಿ, ಹೀಗೆ ಹೇಳಿ ಏನ್ ಮಾಡ್ತೀರಾ ಅಂತ ಹೇಳೋದೇನ್ಬೋದು. ಮಹೇಶ್ವರಮ್ಮನ ಚಪ್ಪನೆ ಅಂತ ಆಗೋಗ್ಬಿಟ್ಟದೆ. ಅದನ್ನ ಎಲ್ಲರೂ ಹೇಳ್ಬೇಕು ವೆಂಕಟೇಶಪ್ಪನವ್ರೆ, ನೀವೊಬ್ರು ಹೇಳೋದಲ್ಲ. ಹಾಗಾದ್ರೆ ಮಹೇಶ್ವರಿ ಅವರೇ ಚೇರ್ಮನ್ ಅನ್ನೋದಾದ್ರೆ ತಾವೆಲ್ಲರೂ ತಮ್ಮ ಕೈ ಎತ್ತಿ ಒಪ್ಪಿಗೆ ಸೂಚಿಸಬೇಕು. ಎತ್ತರಪ್ಪ ಕೈ, ಮುನಿಯ ಎತ್ತಲ್ಲ ಕೈ, ಎತ್ತರಪ್ಪ, ಅಯ್ಯ ಎತ್ತ. ವೆಂಕಟೇಶಪ್ಪನವ್ರೆ, ನೀವು ಹಾಗೆಲ್ಲ ಬಲವಂತ ಮಾಡಬಾರ್ದು. ತಪ್ಪಾಯ್ತು ಬುದ್ಧಿ. ಕೃಷ್ಣವೇಣಿಯವರೇ, ನೀವು ಹೇಳಿ, ಮಹೇಶ್ವರಿ ಅವರು ಚೇರ್ಮನ್ ಆಗೋದು ನಿಮ್ಗೆ ಒಪ್ಪಿಗೆನಾ? ಬೇಗ ಸಾಮಾನ್ಯ ತಾಜ್ಕಾಪ್ಗೆ
ವೇಸ್ಟ್ ಮಾಡೋದು ಬೇಡ, ಕಿತ್ತಾಗ್ಬಿಡವ ಬೇಲಿನ. ಗಿರ್ಮಲ್ಲಯ್ಯ, ಬೇಲಿ ಕೀಳೋ ಕೆಲಸ ಅಂತಂದ್ರೆ ಅದು ಎಲ್ಲೂರಿಗೂ ಸಂಬಂಧಪಟ್ಟ ವಿಷಯ. ಅವ್ರ ಕಡೆಯವರು ಬರ್ಲಿ. ಇಷ್ಟೊತ್ತಾಗ್ಲೇ ಬರ್ಬೇಕಿತ್ತು, ಅವರು ಯಾಕೋ ಇನ್ನೂ ಬರ್ಲಿಲ್ವೇ? ಯಾವ್ರು ಬರ್ತಾರ ಇಲ್ವೋ ಕಿತ್ತಾಕೆ ಅಂತ ಹೇಳೋರಲ್ಲ, ಕಿತ್ತಾಕ್ಬಿಡವ ಕಿತ್ತಾಕ್ಬಿಡವ ನಾಯ್ಕ್ರೆ, ಒತ್ತು ಮೀರೋತದೆ. ನಾರಾಯಣ ಸುಮ್ಕಿರೋ, ಬೇಲಿ ಕೀಳೋ ವಿಚಾರದಾಗೆ ಮಹೇಂದ್ರ ನಾಯ್ಕ ನಂಗೊಂದು ಮಾತು ಹೇಳಿದ್ದ. ಅವರಮ್ಮ ಮಹೇಶ್ವರಿ ಚೇರ್ಮನ್ ಆಗ್ತಿದ್ದಂಗೆ ಇತ್ಲಾಗ ಬೇಲಿ ಕೀಳ್ಬೇಕು ಅಂತ. ಅವರೆಲ್ಲ ಪಂಚಾಯತಿ ಆಫೀಸ್ನವ ಅವ್ರೆ ಅಂತ ಕಾಣ್ತದೆ. ಅವರೆಲ್ಲರೂ ಬರಲಿ, ಅಲ್ಲಿ ಗಂಟ ನಾವು ಕಾಯೋಣ. ಕಾಯಿರ ಬಿಡಿ. ಗ್ರಾಮ ಪಂಚಾಯತಿ ಅಧ್ಯಕ್ಷರು ಅಂತ ನೀವೆಲ್ಲ ಒಪ್ಪದಾಗಾಯ್ತು. ಗಂಗೋರೆ ಅವರೇ, ಪ್ರೊಸೀಡಿಂಗ್ಸ್ ಎಲ್ಲ ಹಾಕಿ ರೆಸೊಲ್ಯೂಷನ್ ಪಾಸ್ ಮಾಡ್ರಿ. ಸರ್, ನಾನು ಆಗಲೇ ಎಲ್ಲ ಬರೆದಿಟ್ಟಿದ್ದೀನಿ ಸರ್. ಅಂತೂ ಬಂದ್ರಲ್ಲ ನಾಯ್ಕ್ರೆ. ಅಟೆನ್ಷನ್ ಕ್ಯಾಂಡಿಡೇಟ್ಸ್, ಎಲ್ಲರೂ ಮಾರ್ಚ್ ಪಾಸ್ಟ್ ಅಲ್ಲಿ ನಿಂತ್ಕೊಳ್ಳಿ, ನಿಂತ್ಕೊಳ್ರು. ವಾ, ಮಹೇಂದ್ರ ನಾಯ್ಕನೇ ಬರ್ತಾವನೆ. ನೋಡಿದ್ರೆ ಅವನ್ನ ನಾಯಕರು ಬಂದು ನಿಂತವ್ರೆ, ಇವ್ರ ಮುಂದೆ ಕಾಲ್ ಮ್ಯಾಗ ಕಾಲ್ ಹಾಕೊಂಡು ಹೆಂಗ್ ಕುಂತವ್ನೆ, ಎಷ್ಟು ದಿಮಾಕಿರ್ಬೇಕು ಇವನಿಗೆ, ಕಾಲೆ ಕತ್ತರಿಸ್ಬಿಡ್ಬೇಕು. ದೊಡ್ಡವ್ರ ಬಂದ ಹೆಂಗ್ ಕೂತ್ಕೋಬೇಕು ಅಂತ ತಿಳಿಯಕಲ್ವ ಅವನಿಗೆ. ತಿಳಿದ ಏನು, ಎಲ್ಲ ತಿಳಿಯುತ್ತೆ ಅಂತ ದಿಮಾಕು ಈ ಚಂದಪುರದವರಿಗೆ. ಹೊಸಿ ಹೋಣ, ಅದಕ್ಕಿಂತ ಚಂದವಾಗಿ ಚೇರ್ ತಗೊಂಬಾರಲ್ಲ, ನಮ್ ನಾಯಕರಿಗೆ ಕೂರ್ಸವ ತತ್ತೀನಿ. ಅದೆಲ್ಲ ಏನು ಬೇಡ, ನಾವಿಲ್ಲಿ ಕುಂತ್ಕೊಳಕ್ ಬಂದಿಲ್ಲ, ನಾವು ಬಂದಿರೋ ಕೆಲ್ಸವೇ ಬ್ಯಾರೆ ಅದೇ. ಇದೇನ್ಲಾ ಬೇಲಿ ಕೀಳಕ್ಕೆ ಇಬ್ಬೇಬ್ರನ್ನ ಕರ್ಕೊಂಡ್ ಬಂದವನೆ? ಏ ಆಗ್ಲೇ ನಾಯ್ಕ ಹೇಳಿದ್ರು ಊರವರೆಲ್ಲ ಪಂಚಾಯತ್ ಆಫೀಸ್ ಹೋಗಿರ್ಬೇಕು. ಅದ್ಯಾಕೆ ಸುಮ್ನೆ ಕೂತ್ಬಿಟ್ಟಿದ್ದಾನಲ್ಲ ಅಷ್ಟು ದೂರದಲ್ಲಿ. ಅದೇ ಊರವರೆಲ್ಲ ಬರ್ಲಿ ಅಂತಿರ್ಬೇಕು. ನೋಡ್ತಾವನ ಅಷ್ಟು ದೂರದಲ್ಲಿ ಯಾಕೆ ಕುಂತವನೆ?
ಅದೇ ನನಗೂ ಅರ್ಥ ಆಗ್ತಿಲ್ಲ ಕಾನ್ ಸಾಹೇಬ್ರೆ.